ಕೆಲವರು ಕೈಲಾಗದವರು ಪತ್ರ ಬರೆದು ಬೆದರಿಕೆ ಒಡ್ತಾರೆ. ಹಿಂದೂ ಸಂಘಟನೆಗಳಿಂದಲೇ ಈ ರೀತಿಯ ಬೆದರಿಕೆ ಬಂದಿರುತ್ತೆ. ಹತ್ಯೆ ಮಾಡೋ ಬೆದರಿಕೆ ಪತ್ರಕ್ಕೆ ಕುಮಾರಸ್ವಾಮಿ ಕೊಟ್ಟಂತಹ ತಿರುಗೇಟು ಇದು. ಕೆಲವರು ಕೈಲಾಗದವರು ಪತ್ರವನ್ನ ಬರೆದು ಬೆದರಿಕೆಯನ್ನ ಒಡ್ತಾರೆ. ಹಿಂದೂ ಸಂಘಟನೆಗಳಿಂದಲೇ ಈ ರೀತಿಯ ಬೆದರಿಕೆ ಬಂದಿರುತ್ತೆ. ಹತ್ಯೆ ಮಾಡೋ ಬೆದರಿಕೆ ಪತ್ರಕ್ಕೆ ಕುಮಾರಸ್ವಾಮಿ ಕೊಟ್ಟಂತಹ ತಿರುಗೇಟಿದು. ಗಾಂಧಿಯನ್ನೇ ಕೊಂದವರು ನನ್ನನ್ನ ಬಿಡ್ತಾರ, ನನ್ನನ್ನ ಮುಟ್ಟೋಕೂ ಇವರಿಂದ ಆಗೋದಿಲ್ಲ, ಹೀಗಂತ ಹೆಚ್ಚರಿಕೆ ಹೇಳಿದ್ದಾರೆ. ಮುಟ್ಟಿದರೆ ಪರಿಣಾಮ ಏನಾಗಲಿದೆ ಅಂತ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಇದು ಬೆದರಿಕೆ ಪತ್ರಕ್ಕೆ ಕುಮಾರಸ್ವಾಮಿ ಕೊಟ್ಟಂತಹ ರಿಯಾಕ್ಷನ್. ಪತ್ರಿಕೆಗಳಲ್ಲಿ ರಾಜ್ಯದ ಕೆಲವು ಮಠಾಧೀಶರುಗಳು ಹಾಗೂ ಕೆಲವು ಪ್ರಗತಿಪರ ವ್ಯಕ್ತಿಗಳ ಹತ್ಯೆಯ ಒಂದು ಬೆದರಿಕೆಯನ್ನು ಹಾಕಿರತಕ್ಕಂತ ಪತ್ರದ ಬಗ್ಗೆ ನಿನ್ನೆಯಿಂದ ಏನು ಸುದ್ದಿ ಓಡಾಡ್ತಾ ಇದೆ, ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಆ ರೀತಿ ಹೆಸರುಗಳನ್ನ ಪ್ರಸ್ತಾಪ ಮಾಡಿರತಕ್ಕಂಥ ಸಂಘಟನೆಗಳಿಗೆ ಇವತ್ತಿನ ಟ್ವೀಟ್ ಮುಖಾಂತರ ನನ್ನ ಭಾವನೆ ವ್ಯಕ್ತಪಡಿಸಿದ್ದೇನೆ. ನಿಮ್ಮ ಈ ರೀತಿಯ ದೊಡ್ಡ ಬೆದರಿಕೆಗಳೇನಿದೆ ಇದಕ್ಕೆಲ್ಲ ಹೆದರಿ ನಾನು ಮೌನಕ್ಕೆ ಶರಣಾಗೋನು ಅಲ್ಲ, ಜನ ಗೊತ್ತಿದೆ ಇದರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು. ಇವತ್ತು ಪ್ರಿಯಾಂಕಾ ಗಾಂಧಿ ಅವರನ್ನೇ ಬಿಟ್ಟಿಲ್ಲ ಅಂತ ಅದಕ್ಕೆ ಹೇಳಿದೆ, ಅವ್ರನ್ನೇ ಹತ್ಯೆ ಮಾಡಿದಂಥವ್ರು, ಈಗ ನಾನು ಯಾವ ಲೆಕ್ಕ ಅವರಿಗೆ? ಇದರೆ ನಾನು ಜನರಿಗೆ ಹತ್ರವಾಗಿ ಸಿಗ್ತಕ್ಕಂಥವನು, ನಾನು ಯಾವುದೇ ಸೆಕ್ಯೂರಿಟಿಗಳು ಇದ್ರೂ ಸಹ ನಾನು ಮಾಜಿ ಮುಖ್ಯಮಂತ್ರಿ ಆಗಿ ಸೆಕ್ಯೂರಿಟಿ ಅವ್ರನ್ನ ದೂರ ಕಥೆಯಿಂದ ಅವ್ರು ನಡೆಸ್ತಕ್ಕಂಥ ಆಕ್ಟಿವಿಟೀಸ್ಗಳೇನಿದೆ ನಾನು ಇದನ್ನೇ ಲಘುವಾಗೂ ಪರಿಗಣಿಸೋದಿಲ್ಲ. ಅದಕ್ಕೆ ಕಾರಣ ಈ ಸಂಘಟನೆಗಳು ಒಟ್ಟು ಬಂದಿರತಕ್ಕಂಥ ಒಂದು ಮಾರ್ಗವನ್ನೇ ನಾವು ನೋಡಿದಾಗ ಸ್ವಾತಂತ್ರ್ಯ ಪೂರ್ವದಲ್ಲೇ ಇವರು ಯಾವ ರೀತಿ ಬಂದಿದ್ದಾರೆ. ಈ ಒಂದು ಸಂಘಟನೆ RSS ಸಂಘಟನೆ ಪ್ರಾರಂಭ ಆಗಿದ್ದೆ ಜರ್ಮನಿನಲ್ಲಿ ನಾಜಿ ಆಕ್ಟಿವಿಟೀಸ್ ಪ್ರಾರಂಭ ಆಯಿತು, ಅದೇ ಸಂದರ್ಭದಲ್ಲೇ ಪ್ರಾರಂಭ ಆಗಿದ್ದು. ಎರಡಕ್ಕೂ ವ್ಯತ್ಯಾಸಗಳೇನಿಲ್ಲ, RSS ಸಂಘಟನೆಗಳಿಗೆ ನಾಜಿ ಸಂಘಟನೆಗಳಿಗೆ ಎರಡಕ್ಕೂ ವ್ಯತ್ಯಾಸ.